ನಮಸ್ಕಾರ ವೀಕ್ಷಕರ ವಿಸ್ತಾರ ನ್ಯೂಸ್ಗೆ ಸ್ವಾಗತ ನಾನು ಸಂಜಯ್ ಆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬಿ ಜೆ ಪಿ ಇಂದು ಬೃಹತ್ ಪ್ರತಿಭಟನೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಿತು ಏನಂತ ಅಂದರೆ ಬೆಂಗಳೂರಿನ ಸಮಸ್ಯೆಗಳನ್ನು ಕುರಿತು ಆ ಬೆಂಗಳೂರು ಬಿ ಜೆ ಪಿ ಘಟಕ ಇಂದು ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಬಿ ಜೆ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಭಾಗವಹಿಸಿದರು ಜೊತೆಗೆ ಸಾವಿರಾರು ಕಾರ್ಯಕರ್ತರು ಸಹ ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಬಿ ಜೆ ಪಿ ಎದ್ದೇಳಿ ಬೆಂಗಳೂರು ಅಂತಕ್ಕಂಥ ಒಂದು ಶೀರ್ಷಿಕೆಯಡಿ ಪ್ರತಿಭಟನೆಯನ್ನು ನಡೆಸಿರತಕ್ಕಂಥದ್ದು ಬೆಳಗ್ಗೆ ಏನು ಪ್ರತಿಭಟನೆಯಲ್ಲಿ ಮಾಜಿ ಡಿ ಸಿ ಎಮ್ ಆದಂಥ ಅಶ್ವಥ್ ನಾರಾಯಣವರು ಮಾಜಿ ಸಚಿವರಾದ ಗೋಪಾಲಯ್ಯ ಹಾಗೆ ಮುನಿರತ್ನ ಮುನಿರತ್ನವರು ಸೇರಿದಂತೆ ಆರ್ ಎಸ್ ವಿಶ್ವನಾಥ್ ಅವರು ಎಸ್ ಆರ್ ವಿಶ್ವನಾಥ್ ಅವರು ಬೆಂಗಳೂರಿನ ಬಹುತೇಕ ಶಾಸಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹಾಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದಂಥ ಕಾರ್ಯಕರ್ತರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸುಮಾರು ಸಾವಿರ ಸಂಖ್ಯೆಯಲ್ಲಿದ್ದಂಥ ಪ್ರತಿಭಟನಾಕಾರರು ಏನು ಬಿ ಜೆ ಪಿ ಒಂದು ಏನು ಬೆ ಬೆಂಗಳೂರಿರ್ತಕ್ಕಂಥ ಸಮಸ್ಯೆಗಳನ್ನು ಜನರ ಬಳಿ ಹೇಗೆ ತೆಗೆದುಕೊಂಡು ಹೋಗಬೇಕು ಜೊತೆಗೆ ಆ ಬೆಂಗಳೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಕುರಿತಿ ಪ್ರತಿಭಟನೆಯಲ್ಲಿ ಮಾತನಾಡಿದ್ದಂಥ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಂದ ನಂತರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಆ ಡಿ ಸಿ ಎಮ್ ಉಪ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆದರೆ ಬ್ರ್ಯಾಂಡ್ ಬೆಂಗಳೂರು ಬದಲಿಗೆ ಏನು ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ಗಳು ಇರ್ತಕ್ಕಂಥದ್ದು ಅಂತಂದರೆ ಪ್ರಮುಖವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ರಸ್ತೆಗಳಲ್ಲಿ ನೀರು ತುಂಬಿಕೊಳ್ಳೋದಿರ್ಬೋದು ತಗ್ಗು ಪ್ರದೇಶಗಳಿಗೆ ನೀರು ತೋ ನೀರು ಹೋಗ್ತಕ್ಕಂಥದ್ದಿರ್ಬೋದು ಆ ಜೊತೆಗೆ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಗುಂಡಿ ವಿಚಾರ ಇರ್ಬೋದು ಹಾಗೆ ಏನು ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಒಂದಷ್ಟು ಕುಡಿಯುವ ನೀರಿನ ಸಮಸ್ಯೆಗಳು ಹೀಗೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಲ್ಲಿ ಇರ್ತಕ್ಕಂಥವು ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಏನು ಬೆಂಗಳೂರಿನ ಈಗಿನ ಕಾಂಗ್ರೆಸ್ ಸರ್ಕಾರ ಕಾರಣ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯೇ ಬೆಂಗಳೂರಿನ ಈ ಒಂದು ಸ್ಥಿತಿಗೆ ಕಾರಣ ಅಂತೇಳಿ ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಏನು ಇದರ ಪ್ರಮುಖ ಉದ್ದೇಶ ಏನಂತಾರೆ ಇಂದಿನ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ಈಗಾಗಲೇ ಬಿ ಬಿ ಎಂ ಪಿ ಚುನಾವಣೆ ನಡೀಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಹಾಕ್ತಾ ಇರ್ತಕ್ಕಂಥದ್ದು ಇದೇ ವಿಚಾರವಾಗಿ ಸಿ ಎಮ್ ಡಿ ಸಿ ಎಮ್ ಅವರು ಸಹ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ ಅಂತಕ್ಕಂಥ ವಿಚಾರ ಇರ್ತಕ್ಕಂಥದ್ದು ಈ ವಿಚಾರ ತಿಳಿದಂತ ಬಿಜೆಪಿ ನಾಯಕರು ಸಹ ಮುಂದೆ ಏನಾದರೂ ಬಿಬಿಎಂಪಿ ಚುನಾವಣೆ ಬಂದರೆ ಅದಕ್ಕೆ ಯಾವ ರೀತಿ ಸಜ್ಜಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೋರಾಟದ ಮುಖಾಂತರವಾಗಿ ಪಕ್ಷವನ್ನು ಸಂಘಟಿಸಲು ಬಿಬಿಎಂಪಿ ಚುನಾವಣೆಗೆ ಇಂದು ಬೆಂಗಳೂರಿನಲ್ಲಿ ಆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸ್ತಾರೆ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬ್ರ್ಯಾಂಡನ್ನೇ ಅನ್ನೇ ಹಾಲ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿಗೆ ಬರ್ತಾ ಇದ್ದಂಥ ಒಂದಷ್ಟು ಐ ಟಿ ಕಂಪನಿಗಳು ಈಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಇಲ್ಲಿ ಏನು ಬಿ ಜೆ ಪಿ ಪ್ರತಿಭಟನೆಯನ್ನು ನಡೆಸ್ತು ಅಂದರೆ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಜನರಿಗೆ ಕಾಂಗ್ರೆಸ್ ಸರ್ಕಾರ ತಗೊಂಡು ಏನು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂದರೆ ಬೆಂಗಳೂರಿನ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವು ಜನರಿಗೆ ತಿಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆಯ ಮುಖಾಂತರವಾಗಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಬರ್ತಾಯಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಆ ಆಡಳಿತ ಪಕ್ಷ ಕಾಂಗ್ರೆಸ್ ಒಂದು ರೀತಿ ತಯಾರಿಯನ್ನು ಇದ್ದರೆ ಆ ಪ್ರತಿಪಕ್ಷವಾಗಿರ್ತಕ್ಕಂತಹ ಏನು ಬಿ ಜೆ ಪಿಯು ಸಹ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಇಂದು ಬೆಂಗಳೂರಿನಲ್ಲಿ ನಡೀತು ಪ್ರತಿಭಟನೆಯಲ್ಲಿ ಏನು ಬೆಂಗಳೂರಿನ ಶಾಸಕರುಗಳು ಹಾಗೆ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಹಾಲಿ ನಗರ ಪಾಲಿಕೆ ಸದಸ್ಯರುಗಳು ಸೇರಿದಂತೆ ಬಿ ಜೆ ಪಿಯ ಕಾರ್ಯಕರ್ತರು ಭಾಗವಹಿಸಿರು ಇಂದಿನ ಪ್ರಮುಖ ಉದ್ದೇಶ ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಜನರಿಗೆ ತೋರಿಸಲಿಕ್ಕೆ ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತು ಈ ಮುಖಾಂತರವಾಗಿ ಏನು ಪಕ್ಷ ಸಂಘಟಿಸಲಿಕ್ಕೂ ಸಹ ಆ ಬಿ ಜೆ ಪಿ ಮುಂದಾಗಿರ್ತಕ್ಕಂಥದ್ದು ಅಂತಂದರೆ ಮುಂದೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯನ್ನು ದೃಷ್ಟಿಯಾಗಿ ಇಟ್ಟುಕೊಂಡು ಆ ಬಿ ಜೆ ಪಿ ಇಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಬಿ ಜೆ ಪಿಯ ಪ್ರತಿಭಟನೆ ಇರ್ತಕ್ಕಂಥದ್ದು ರಾಜ್ಯ ಅಂತ ಮಾಡಬೇಕು ಅಂತ ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಸಾಕಷ್ಟು ಸಮಸ್ಯೆಗಳಾಗಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಾವು ಬೆಂಗಳೂರು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಸಹ ಹತ್ರ ಬರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಸಹ ನಾವು ಹುರಿದುಂಬಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಮಾಡಬೇಕಂತ ಮೊದಲು ಸರ್ಕಾರದ ವಿರುದ್ಧ ನಾವು ಏನು ರಾಣ ಕಹಳೆಯನ್ನು ಊದಬೇಕು ಈ ನಿಟ್ಟಿನಲ್ಲಿ ಇಂದು ಬಿ ಜೆ ಪಿ ನಾಯಕರು ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ರು ಇಂದು ನಡೆದಂಥ ಪ್ರತಿಭಟನೆ ಯಶಸ್ ಆಗಿದೆ ಇದೇ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಅಂದರೆ ಬೆಂಗಳೂರಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಪ್ರತಿ ವಿಧಾನಸಭಾ ಚುನಾವಣಾ ಕ್ಷೇತ್ರದಲ್ಲೂ ಸಹ ಬಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದೆ ಅಲ್ಲಿ ಆಯಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತೆ ಇದರ ಮುಖ್ಯ ಉದ್ದೇಶ ಬೆಂಗಳೂರಿನಲ್ಲಿ ಏನು ಮುಂದೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಗೆ ಬಿ ಬಿ ಎಂ ಪಿ ಚುನಾವಣೆಗೆ ಬಿಜೆಪಿ ಸಹ ಸಜ್ಜುಗೊಳ್ತಾ ಇದೆ ಬಿ ಜೆ ಪಿಯಲ್ಲಿ ಇರತಕ್ಕಂಥ ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ಅದೆಲ್ಲ ಬದಿಗೊತ್ತಿ ಬೆಂಗಳೂರಿನ ಈ ಬಾರಿ ಬೆಂಗಳೂರಿನಲ್ಲಿ ಮತ್ತೆ ಬಿ ಜೆ ಪಿ ಗೆಲ್ಲಲೇಬೇಕು ಬೆಂಗಳೂರಿನ ಅಲ್ಲಿ ಬಿ ಜೆ ಪಿ ಮೇಯರ್ ಇರಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಏನು ಬಿ ಜೆ ಪಿ ನಾಯಕರು ಒಂದು ಒಂದು ಕಾರ್ಯತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು ಕಾರ್ಯತ ತಂತ್ರದ ರೂಪದ ಕಾರ್ಯತಂತ್ರದ ರೂಪದ ಭಾಗವೇ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿರ್ತಕ್ಕಂಥದ್ದು ಮುಂದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಬಿ ಜೆ ಪಿ ಪ್ರತಿಭಟನೆ ಮಾಡಲು ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಈಗಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲೂ ಸಹ ಬಿ ಜೆ ಪಿ ಏನು ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಭರವಸೆ ಇದೆ ಇದೇ ಭರವಸೆ ನಿಜ ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯೂ ಸಹ ಗೆಲ್ತೀವಿ ಗೆಲ್ತೀವಿ ಅಂತ ಅಂದರೆ ಅದಕ್ಕೆ ಬೇಕಾದ ಒಂದಷ್ಟು ಪೂರಕ ಸಿದ್ಧತೆಗಳನ್ನು ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ಒಂದು ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಆ ಒಂದು ವಿಚಾರದಲ್ಲಿ ಯಾವ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ಬೆಂಗಳೂರಿನಲ್ಲಿ ಈ ಹಿಂದೆ ಉಂಟಾಗಿದ್ದಂಥ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಜೊತೆ ಈಗ ರಸ್ತೆ ಗುಂಡಿಗಳ ವಿಚಾರ ಇರ್ಬೋದು ಮಳೆ ಬಂದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಸಮಸ್ಯೆಗಳು ಇರ್ಬೋದು ಇದೆಲ್ಲವನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಬಿ ಜೆ ಪಿ ನಾಯಕರು ಇಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಮುಂದೆ ಸಹ ಪ್ರತಿಭಟನೆ ನಡೆಸ್ತಾರೆ ಜೊತೆಗೆ ಕಳೆದ ವಾರವಷ್ಟೇ ಏನು ಸಿ ಎಮ್ ಒಂದು ಸಿಟಿ ರೌಂಡ್ಸನ್ನು ಹಾಕ್ತಾರೆ ಸಿಟಿ ರೌಂಡ್ಸನ್ನು ಮಾಡಿ ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲೂ ಸಹ ಬೆಂಗಳೂರು ಅಭಿವೃದ್ಧಿಗೆ ಪೂರಕವಾಗಿದೆ ಆದರೆ ಹಿಂದೆ ಇದ್ದಂಥ ಸರ್ಕಾರಗಳು ಏನು ಬಿ ಜೆ ಪಿ ಸರ್ಕಾರ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಒಂದು ನಿರ್ಲಕ್ಷ್ಯ ವಹಿಸಿತ್ತು ಆ ಕಾರಣದಿಂದಾಗಿಯೇ ಬೆಂಗಳೂರಿನಲ್ಲಿ ಈಗ ಒಂದಷ್ಟು ಸಮಸ್ಯೆಗಳು ಇವೆ ಅಂತಕ್ಕಂಥ ಅಭಿಪ್ರಾಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮಾತನಾಡಿದರು ಇದಕ್ಕೆ ಕೌಂಟ್ರ್ ಕೊಡಬೇಕಂತಲೇ ಹೇಳಿ ಬಿಜೆಪಿ ನಾಯಕರು ಇಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಮಾಡಿರತಕ್ಕಂಥದ್ದು ಏನೋ ಪ್ರತಿಭಟನೆ ಮುಖಾಂತರವಾಗಿ ಪಕ್ಷವನ್ನು ಸಂಘಟಿಸಿ ಮುಂದಿನ ಬಿಬಿಎಂಪಿ ಚುನಾವಣೆಗೂ ಸಹ ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂಜಯ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ